ಇದ್ರಲ್ಲಿ ಬಾಕಿಯಾಗಿದೆ ಮಾರೆ ಸಾಯಿಸ್ಬೇಕಾ ನಿನ್ನನ್ನು ಇರಲಿ. ಹಾಯ್ ನಮಸ್ತೆ, ವೈಜಿಸ್ ಟೋಟಲ್ ಗೇಮಿಂಗ್ ಝೋನ್ಗೆ ಸ್ವಾಗತ. ಎಸ್, ನಾವು ಲಾಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಮಾಡಿದ್ದೇವೆ ಅಂತ ಹೇಳಿದರೆ ಬಾರ್ನೌಸ್ ಎಲ್ಲ ಮಾಡಿದ್ದೇವೆ ನಾವು. ಬಾರ್ನೌಸ್ ಮಾಡಿ ನೋಡಿ, ಇಲ್ಲೆಲ್ಲ ಹಂದಿಗಳನ್ನು ತಂದು ಇಲ್ಲಿಗೆ ಹಾಕಿದ್ದೇನೆ. ಮೊದಲು ಇಲ್ಲಿಂದಲೇ ನೋಡಬೇಕು, ಇಲ್ಲಾದರೆ ಹುಚ್ಚು ಹಿಡಿದ ಹಂದಿಗಳಾಗೆ ಎಲ್ಲ ಹೊರಗಡೆ ಬರ್ತವೆ. ನೋಡಿ ಎಷ್ಟು ಹಂದಿಗಳೆಲ್ಲ ಆಗಿದೆ ಅಂತೇಳಿ ನೋಡಿ, ಬನ್ನಿ ಡೋರ್ ಹಾಕೋ, ಇಲ್ಲಾದರೆ ಆಗೋದಿಲ್ಲ. ಎಸ್ ನೋಡಿ, ಹಂದಿಗಳು ಇಟ್ಟು 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 ಹಂದಿಗಳು ಇಷ್ಟಾಗಿದೆ ನಮ್ಮದು, ಅಂದರೆ ಪ್ರಾಪರ್ಟಿ ಆಗುವ ಹಾಗೆ ಆಗಿದೆ. ನಮಗೆ ಇನ್ನೂ ಹಣಕ್ಕೇನು ತೊಂದರೆ ಇಲ್ಲ, ಆದರೂ ಕೂಡ ಬಿಸ್ನೆಸ್ ಮಾಡಬೇಕು. ನೋಡಿ ಆ ಫುಡ್ ಎಲ್ಲ ಇಷ್ಟ ಆಗಿದೆ, ಎಲ್ಲ ಹಾಕಿಟ್ಟಿದ್ದೇನೆ, ಇದರ ನೀರುಂಟು. ಓಕೆ, ಎಲ್ಲ ರೆಡಿ ಉಂಟು. ನೋಡಿ ಡೋರ್ ತೆಗೆದ ತಕ್ಷಣ ಬಂದ ಆಯ್ತು, ಅದಕ್ಕೆ ಬರಲಿಕ್ಕೆ ರೆಡಿ ಆಗ್ತದೆ. ಓಹೋ ಹೋ 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 ಹೋ, ಹಾಂ ಎಸ್, ಡೋರ್ ಕ್ಲೋಸ್ ಆಯ್ತಲ್ಲ. ಇದರ ಕುಡ್ಡ ಏನು ಇಲ್ಲಿ ಬಾಕಿ ಆಗಿದೆ ಮಾರೆ, ಸಾಯಿಸ್ಬೇಕಾ ನಿನ್ನನ್ನು ಇರಲಿ. ಮತ್ತೆ ಸ್ವಲ್ಪ ಹಂದಿ ಇಲ್ಲಿ ಉಂಟು ನೋಡಿ, ಇದರೊಳಗಡೆ ಬಿಟ್ಟಿದ್ದೇನೆ ಸ್ವಲ್ಪ ಹಂದಿಗಳನ್ನು. ಎಸ್ ನೋಡಿ, ಇದು ಇಲ್ಲಿ ಕೂಡ ಒಂದು ಹಂದಿ ಮರಿ ಇಟ್ಟು, ಅದು ಸ್ವಲ್ಪ ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿದೆ ನೋಡಿ, ಇಲ್ಲಿ ಮೂರು ಹಂದಿ ಉಂಟು. ಇದಕ್ಕೆ ಫುಡ್ ಉಂಟಲ್ಲ? ಎಸ್ ಫುಡ್ ಉಂಟು. ಎಸ್ ಮತ್ತು ಏನಂತ ಹೇಳಿದರೆ, ನಾವು ಇಲ್ಲಿ ಒಂದು ರೂಸ್ಟರನ್ನು ತಂದಿದ್ದೇವೆ ನೋಡಿ. ಟೋಟಲ್ 5 ಕೋಳಿಗಳುಂಟು. ಫುಡ್ ಉಂಟಲ್ಲ ಮಾರೆ, ಅಂದರೆ ಕೋಳಿಗಳಿಗೆ ಸಹ ಒಂದೇ ಕಡೆ ಹಾಕಿದ್ದೇನೆ, ಯಾಕಂತ ಹೇಳಿದರೆ ಅದು ಎಲ್ಲೆಲ್ಲಿ ಮೊಟ್ಟೆ ಇಟ್ಟು ಸಾಯ್ತವೆ ಅದು. ಮತ್ತೆ ಎಂತ ಮಾಡೋದು ಅಂತ ಹೇಳಿದರೆ, ನಮ್ಮ ಗ್ರೀನ್ ಹೌಸಿನ ಕೆಲಸವನ್ನೇ ಮಾಡ್ತಾ ಇಲ್ಲಲ್ಲ, ಅದಕ್ಕೆ ಬೇಕಾಗಿ ಇಲ್ಲಿ ಗ್ರೀನ್ ಹೌಸ್ನ ಬ್ಲೂ ಪ್ರಿಂಟ್ ಮಾಡಿದ್ದೇವೆ ನೋಡಿ. ಎಸ್ ಒಂದೊಂದಕ್ಕೆ 18-18 ಫೀಸ್ ಬೇಕಾಗ್ತದೆ. ಈಗ ಇದರ ಒಂದು ಕೆಲಸವನ್ನು ಮಾಡುವ ನಾವು. ಮೊದಲು ನಮ್ಮ ಗಾಡಿಯಲ್ಲಿ ಉಂಟು, ಜಿಂಕೆ ಸಿಗ್ತದ? ಬಾ. ಓಡಿ ಹೋಯಿತು ನನ್ನ ಒಂದು ಹಂದಿ. ಒಂದು ಎಲ್ಲಿಯೋ ಮಿಸ್ ಆಗಿದೆ, ಎಲ್ಲಿ ಸತ್ತಿದ ಏನಾಗಿದೆ ಅಂತೇಳಿ ಗೊತ್ತಿಲ್ಲ. ನೋಡೋದು ಎಲ್ಲಿ ಏನಾಗಿದೆ ಅಂತೇಳಿ, ಅದು ಸಿಕ್ಕಿದರೆ ಮಾತ್ರ ಸಿಗ್ಬೋದು ಎಲ್ಲಿಯಾದರೂ. ಮತ್ತು ಇದೊಂದು ಶೆಡ್ ಖಾಲಿ ಉಂಟು ನಮಗೆ. ಈಗ ನಮ್ಮ ಮಣ್ಣು ಎಷ್ಟುಂಟು? ಮಣ್ಣು 367 ಸಾಕಾಗೋದಿಲ್ಲ, ಫೀಡ್ ಎಲ್ಲ ತರಬೇಕಾದ್ರೆ ಸಾಕಾಗೋದಿಲ್ಲ ಅದು. ಈಗ ಏನು ಮಾಡುವ ಅಂತ ಹೇಳಿದರೆ, ಗ್ರೀನ್ ಹೌಸ್ ರೆಡಿ ಮಾಡುವ ನಾವು ಮೊದಲು. ಓಕೆ, ಎಸ್ ಗ್ರೀನ್ ಹೌಸ್ ರೆಡಿ ಮಾಡಿದರೆ ಕರೆಕ್ಟ್ ಆಗ್ತದೆ. ಅದು ಕೆಲಸ ಬಾಕಿ ಆಗಿದೆ ಅಲ್ಲ, ಅದರಿಂದ ಕೂಡ ಹಣ ಬರೋದಾದರೆ ಬರಲಿ. ಎಲ್ಲಿ ಮರ ಜಾಸ್ತಿ ಉಂಟು? ಒಂದೇ ಕಡೆಯಿಂದ ತರುವ, ಇಲ್ಲಿ ಜಾಸ್ತಿ ಉಂಟಲ್ಲ, ಒಂದೇ ಕಡೆ ಈ ಮರಗಳನ್ನೆಲ್ಲ ಕಡಿಯುವ. ಎಸ್ ಗೈಸ್, ನಾವು ನಮ್ಮ ಇಟ್ಟಿಗೆ ಕಾಡ್ದೆ ಎಲ್ಲ ಇಷ್ಟು ಫ್ಲೈವುಡ್ ರೆಡಿ ಮಾಡಿ ಆಯಿತು ನೋಡಿ. ಫ್ಲೈವುಡ್ ಇಷ್ಟೇ ರೆಡಿಯಾಗಿದೆ ನೋಡಿ. ಇದರಲ್ಲಿ ಎಷ್ಟು ಇದು ಎಷ್ಟಕ್ಕೆ ಸಾಕಾಗ್ತದೆ ಅಂದರೆ ಗೊತ್ತಿಲ್ಲ ನಮಗೆ. ನೋಡುವ, ಅಂದರೆ ನಾನು ಮರವನ್ನು ಇಲ್ಲಿಂದ ಕೊಂಡೋಗಿ ಅಲ್ಲಿಗೆ ಇದು ಮಾಡೋ ಬದಲು ಇಲ್ಲಿಯೇ ವುಡ್ಡು ರೆಡಿ ಮಾಡಿ ಇದಕ್ಕೆ ಲೋಡ್ ಮಾಡಿಕೊಂಡು ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆವು. ನೋಡು ಎಷ್ಟು ಹಿಡಿತದೆ ಅಂತಲೇ ಗೊತ್ತಿಲ್ಲ ಗಾಡಿಯಲ್ಲಿ. ನಮ್ಮ ಗಾಡಿ ಸಣ್ಣದಲ್ಲ, ನೋಡುವ. ಕೆಲಸ ಬೇಗ ಬೇಗ ಆಗಬೇಕು, ರಾತ್ರಿ ಆಗ್ತಾ ಬಂತ ಅಂತೇಳಿ. ಓ ಎಸ್, ಇದು ಸಾಕಾಗಲಿಲ್ಲ ಅಂತೇಳಿ. ಒಂದೊಂದಕ್ಕೆ 18 ಎಲ್ಲ ಹೋಗ್ತದಲ್ಲ ದೊಡ್ಡದಕ್ಕೆ, ಹಾಗಾಗಿ ಸಾಕಾಗಲಿಕ್ಕಿಲ್ಲ. ಅಂದರೆ ಈ ಎಪಿಸೋಡಲ್ಲಿ ಅರ್ಧ ಮಾಡುವ, ಇನ್ನೊಂದು ಎಪಿಸೋಡಲ್ಲಿ ಅರ್ಧ ಮಾಡುವ, ಹಾಗಾಗಿ ಒಟ್ಟಿಗೆ ಆಗ್ಬೋದು. ಏನಿದು? ಎಸ್ ಓಡೋದು ಸ್ಪೀಡ್ ಆಗ್ತದೆ, ಹಿಡಿಯೋದಿಲ್ವ ಇದರಲ್ಲಿ? 4 ಇದೆಲ್ಲ ಹಿಡಿಬೋದಾ ಅಂತೇಳಿ ಗಾಡಿಯಲ್ಲಿ. ಏನಿದು? ಹಿಡಿತದೆ ನೋಡು ಮೇಲೆ. ಹಾಂ ಹಿಡಿತದೆ. ಎಸ್ ಎಸ್ ಎಸ್, ಅಂದರೆ ಒಂದರಲ್ಲಿ 8 ಪೀಸ್. ಎಷ್ಟು ಹೈಟಿಗೆ ಸಾಕಾಗ್ಬೋದು ಅಂತೇಳಿ ಗೊತ್ತಿಲ್ಲ ನನಗೆ. ಗಾಡಿ ಲೋಡ್ ಕೆಪಾಸಿಟಿ ಎಷ್ಟು ಅಂತೇಳಿ ಗೊತ್ತಿಲ್ಲ. ಇದು ಕೊಂಡೋಗಲಿಲ್ಲಲ್ಲ, ಎಷ್ಟು ಫಸ್ಟ್ ಟೈಮ್ ಕೊಂಡೋಗೋದು, ಹಾಗಾಗಿ ನೋಡುವ. ಸ್ವಲ್ಪ ಅಲ್ಲಿ ಉಂಟು ಹಿಂದಿನ ಕೆಲಸ ಮಾಡಿದಲ್ಲಿ. ಯಾಕೆ ಆಗೋದಿಲ್ಲ? ಆಗಲೇಬೇಕಲ್ಲ. ಆಗೋದಿಲ್ಲ, ಆಯ್ತಾ ಕೆಪಾಸಿಟಿ ಮುಗೀತಾ? ಆಗ್ತದೆ.
ಆ ಒಂದು ಜಿಂಕೆ ಬಾರಿ ಹಾಡ್ತಾ ಹಾಡ್ತಾ ಉಂಟು. ಏನೋ ಅದಕ್ಕೆ ಸಾಯಲಿಕ್ಕೆ ಮನಸ್ಸು ಉಂಟಾ ಗೊತ್ತಿಲ್ಲ. ಮನಸ್ಸಿದ್ದರೆ ಸಾಯಿಸ್ತೇನೆ ಅದನ್ನು. ನೋಡ ಏನಾಗ್ತದೆ ಅಂತೇಳಿ, ಸಿಕ್ಕಿದರೆ ಸಾಯಿಸುವ. ಅದಕ್ಕಿಂತ ಮುಂಚೆ ನಮ್ಮ ಕೆಲಸ ಆಗಬೇಕು. ಕೆಲಸ ಆಗಲಿಲ್ಲ ಆದರೆ ಆಗೋದಿಲ್ಲ. ಎಷ್ಟು ದಿವಸ ಆಯಿತು ಇಲ್ಲಿಗೆ? 28 ದಿವಸ ಆಯಿತು. ಹಿಡಿತದೆ ಮಾರೆ ಇದರ ಮೇಲೆ ಕೂಡ ಪರ್ಫೆಕ್ಟಾಗಿ. ಎಸ್ ಎಸ್, ಇದು ಒಂದು ಸೈಡಿನ ಇದಕ್ಕೆ ಸಹ ಸಾಕಾಗಲಿಲ್ಲ ಅಂತೇಳಿ, ಸೈಡಿನ ಒಂದು ಪಾರ್ಟಿಗೂ ಕೂಡ ಸಾಕಾಗಲಿಕ್ಕಿಲ್ಲ ಅಂತ ಅನಿಸ್ತದೆ. ನೋಡೋ ಏನಾಗ್ತದೆ ಅಂತೇಳಿ. ಒಂದು ಎರಡು ಮೂರೇ ಇರೋದು. ಎಷ್ಟು ಆಯಿತು? ಇನ್ನು ಕೂಡ ಉಂಟು ಅಲ್ಲಿ ಉಂಟು. ಅದನ್ನು ಮತ್ತೆ ಕೊಂಡೋಗುವ. ಹಿಡಿದಿಲ್ವ? ಎಸ್. ಪಾಟಿಗೆ ಹಾಕುವ, ಪಾಟ್ ರೆಡಿ ಮಾಡುವ ಮೊದಲು. ನನಗೆ ಮಿಡ್ಲಿ ದನ್ ಮಾಡಿಕೊಂಡು ಬರುವ ಆಗ ಸ್ವಲ್ಪ ಸ್ವಲ್ಪ ತರಕಾರಿಯನ್ನು ರೆಡಿ ಮಾಡ್ಬೋದಲ್ಲ ಇದರಲ್ಲಿ. ಮಿಡ್ಲಿ ದನ್ನು ಮಾಡಿದರೆ ಸಾಕಾಗೋದಿಲ್ಲ ಅದಕ್ಕೂ ಕೂಡ. ಒಂದಕ್ಕೆ 8 ಹೋಗ್ತದೆ ಅಂದರೆ ನಮ್ಮ ಗ್ರೀನ್ ಹೌಸ್ ಕೂಡ ದೊಡ್ಡದಾಗಿದೆ. ಇಲ್ಲಿ ಆಯಿತು ಮಾರೆ ಸ್ಪೀಡ್ ಹೋಗುವ ಬರಸಕ್ಕೆ. ಎಸ್, ಸ್ಪೀಡ್ ಹೋಗುವ ಬರಸಕ್ಕೆ ಅಲ್ಲಿಯೇ ಸಿಕ್ಕಿಯಾಗಿ ಬಂದಿದೆ. ಇರಲಿ, ಸಾಕಾಗೋದಿಲ್ಲ ಇದು. ಇದು ಅರ್ಧ ಕೂಡ ಅರ್ಧ ಅಲ್ಲ, ಇದಕ್ಕೇನೆ ಸಾಕಾಗೋದಿಲ್ಲ ಸಣ್ಣ ಇದಕ್ಕೇನೆ. ಸ್ಪೀಡ್ 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 ಸ್ಪೀಡ್. ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಜೊತೆ ಆಲ್ ಮೇಲೆ ಕ್ಲಿಕ್ ಮಾಡಿ. ಯಾಕೆ ಅಂತ ಹೇಳಿದರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಅದಕ್ಕೆ ಬೇಕಾಗಿ ರಬಕ್ ಅಂತೇಳಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿಗೇನೆ. ಎಸ್, ಡೋರ್ ಸಂದ ಆಯ್ತಾ ಅಂತೇಳಿಲ್ಲ. ಇದೇನು ಸಾಕಾಗೋದಿಲ್ಲ ಇದಕ್ಕೆ, ಸೈಡ್ ಸಾಕಾಗೋದಿಲ್ಲ. ಎಷ್ಟು ಬೇಕು ಮಾರ? ಇನ್ನು ಇಂಥ 4 ಪಟ್ಟು ಬೇಕಾ ಅಂತೇಳಿ. ಇಲ್ಲಿ ಸ್ವಲ್ಪ ಉಂಟು, ಅದನ್ನು ತಂದಾಕು. ಇನ್ನು ಅಲ್ಲಿಗೆ ಅದು ಹಾಳಾಗೋದು ಬೇಡ. 4-5 ಎಷ್ಟು? 6 ಪೀಸ್ ಇದ್ದದ ಅಂತೇಳಿ ಅಲ್ಲ. ಎಲ್ಲಿ ಅಷ್ಟಾದರೆ ಏನು ಸಾಕಾಗ್ತದೆ? ನಮ್ಮ ಹಂದಿಗಳೇನೋ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಇಲ್ಲಿಂದೆಲ್ಲ ತಲೆ ಹಾಕ್ತಾ ಉಂಟು. ನೋಡು ಒಳಗಡೆ ಹೇಗೆ ಉಂಟಂತೇಳಿ. ಕಾಣ್ತದ? ಕಾಣೋದಿಲ್ಲ. ಆರಾಮದಲ್ಲಿ ಉಂಟು. ಇರಲಿ, ಇಲ್ಲಿ ಉಂಟು ಕೆಳಗಡೆ. ಒಮ್ಮೆ ಒಳಗೆ ಹೋಗ್ಬಿಟ್ಟಿದ್ದೀವಿ. ಹೋಗಿ. ಎಸ್, ಹೇಗೆ ಉಂಟು? ಫುಡ್ಡೆಲ್ಲ ಖಾಲಿಯಾಗಿದೆ. ಈ ಅಂತಕ್ಕೆ ಎಷ್ಟು ಖಾಲಿ ಮಾಡ್ತಾವೆ ಅಂತೇಳಿ ಗೊತ್ತಿಲ್ಲ ಮಾರೆ. ಅಬ್ಬೋ, ತುಂಬ ಹಂದಿ ಉಂಟಲ್ಲ, ಸಾಕಾಗೋದಿಲ್ಲ. ಹಾಗಾದರೆ ಹೋಗಿ ನಾವು ಫುಡ್ಡನ್ನು ತರಬೇಕು. ಈಗ ಮೊದಲು ಹೋಗಿ ಇದನ್ನು ಇದಕ್ಕೆ ಹಾಕು. ಸದ್ಯಕ್ಕೆ ಸಾಕಿದಕ್ಕೆ, ಸದ್ಯಕ್ಕೆ ಸಾಕಾಗ್ತದೆ. ಎಸ್ ಎಸ್ ಎಸ್, ಸಣ್ಣ ಹಂದಿ ಬಂದರೆ ಹೊರಗಡೆ ಬರ್ತದೆ, ದೊಡ್ಡ ಹಂದಿಗೆ ಗ್ಯಾಪಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಈಗ ಹೋಗಿ ಫುಡ್ ತರುವ. ಎಸ್, ಫುಡ್ ತರಲಿಲ್ಲ ಆದರೆ ಆಗೋದಿಲ್ಲ. ಅಲ್ಲಿ ಕೂಡ ಮುಗ್ದಿರ್ಬೋದು ಆ ಸೈಡಲ್ಲಿ ಕೂಡ. ಸ್ಪೀಡ್ 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 ಗೈಸ್. ನಾವು ಈಗ ಗಾಡಿಯನ್ನು ಹೋಗಿ ಫೀಡನ್ನು ತಂದು ಆಯಿತು ಗಾಡಿಯಲ್ಲಿ ಹೋಗಿ. ಈಗ ನಾವು ಏನು ಮಾಡುವ ಅಂತ ಹೇಳಿದರೆ, ಏನು ಹೀಗೆ ಬಗ್ಗೆ ಮಾಡಿ ಹೋಗ್ತಾನೆ ಮಾರೆ. ಸೊಂಟಕ್ಕೆ ಪೆಟ್ಟು ಬಿದ್ದಿದೆ. ಹೋಗಿ ನಾವು ಈಗ ಶೆಡ್ಡಲ್ಲಿ ಮಾಡೋಕೆ. ಯಾಕೆ ಅಂತ ಹೇಳಿದರೆ ರಾತ್ರಿ ಆಗಿದೆ, 20 ಗಂಟೆ ಆಗಿದೆ. 20 ಗಂಟೆ ಹೌದು. ಎಸ್, ಈಗ ನಾವು ಮೊದಲು ಹೋಗಿ ಮಲಗುವ, ಆಮೇಲೆ ಏನಂತೇಳಿ ಆಮೇಲೆ ನೋಡುವ. ಯಾಕೆ? ಎಸ್,
ರಾತ್ರಿ ಆಯಿತು. ಎಸ್ ಗೈಸ್, ಗುಡ್ ಮಾರ್ನಿಂಗ್. ಈಗ ಬೆಳಿಗ್ಗೆ ಆಯಿತು, ನಾವೀಗ ನಮ್ಮ ಡ್ಯೂಟಿ ಶುರು ಮಾಡುವ. ನೋಡಿ, ನಿನ್ನೆ ನಿದ್ದೆ ಬಂತಂತೇಳಿ ಗಾಡಿಯಲ್ಲಿ ಮಲಗಿದ್ವಿ. ಈಗ ಲೈಟ್ ಆಫ್ ಮಾಡುವ. ಲೈಟ್ ಆಫ್ ಕೂಡ ಮಾಡಲೇ ಇಲ್ಲ. ಯಾಕೆ ಇವನಿಗೆ ಸೊಂಟಕ್ಕೆ ಪೆತ್ತಿದ್ದ ಅವನಿಗೆ ಮಾಡ್ತಾನೆ ಗೊತ್ತಿಲ್ಲ. ಫೀಡ್ ಸಾಕೋದಿಲ್ಲ, ಫೀಡ್ ಹಾಕಬೇಕು ಮೊದಲು. ಫೀಡ್ ಹಾಕುವ, ಇದಕ್ಕೆಲ್ಲ ಫೀಡ್ ಹಾಕಿ ಒಂದು ಬ್ಯಾಗ್ ಸಾಕಾಗೋದಿಲ್ಲ. ಗಾಡಿ ದೂರ ಆಯಿತಾ ಅಂತೇಳಿ ನಿಲ್ಲಿಸಿದ್ದು. ಇರಲಿ, ದೂರ ಆದರೂ ಪರವಾಗಿಲ್ಲ. ಇವತ್ತಿನ ದಿನಚರಿ ಏನಾಗಿದೆ ಅಂತೇಳಿ ಗೊತ್ತಿಲ್ಲ, ನೋಡುವ. ಎರಡು ಮೂರು ಬ್ಯಾಗ್ ಬೇಕಾಗ್ತದೆ ಅದಕ್ಕೆ. ಮೂರು ನಾಲ್ಕು ಬ್ಯಾಗ್ ಬೇಕು. ಅದರಲ್ಲಿ ಒಂದು ಬ್ಯಾಗ್ ಏನಾಗಿದೆ ಖಾಲಿ ಆಗಿರ್ಬೋದು. ಎಸ್, ಬೇರೆ ಹಂದಿ ಮರಿ ಇಟ್ಟಿದ್ದಾಗ ಗೊತ್ತಿಲ್ಲ ನಮಗೆ. ಹೋಗಿ ಹೋಗಲಿಲ್ಲ ಅಂದರೆ ಸಾಯಿಸಿದ್ದೆ ಅದನ್ನು, ಬೀರ್ತಿರಲಿಲ್ಲ ನಾನು. ಇದರಲ್ಲಿ ಫೀಡ್ ಉಂಟ, ಈ ಹಂದಿ ಅಷ್ಟೇ ದೊಡ್ಡದುಂಟು, ಅಷ್ಟೇ ದೊಡ್ಡದಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಉಂಟು ಸ್ವಲ್ಪ. ಈ ಹಂದಿಗಳು ಯಾಕೆ ಮರಿ ಹಿಡಿದಿಲ್ಲ ಅಂತೇಳಿ ಗೊತ್ತಿಲ್ಲ ನನಗೆ. ಇದಕ್ಕೆ ಒಂದು ಬ್ಯಾಗ್ ಹಾಕುವ, ಫೀಡ್ ಹಾಕಲಿಲ್ಲ ಅಂದರೆ ಆಗೋದಿಲ್ಲ. ಆಯಿತು, ಅದಕ್ಕೆ ಉಂಟ. ಇದಕ್ಕೆ ಇದು ಸಣ್ಣದರಲ್ಲಿ ಖಾಲಿ ಆಗಿದೆ. ಹೌದು, ಸಣ್ಣದರಲ್ಲಿ ಖಾಲಿ ಆಗಿದೆ. ಮೊದಲು ಅದನ್ನು ಹಾಕುವ, ಅದಕ್ಕೆ ಫೀಡ್ ಹಾಕಲಿಲ್ಲ ಅಂದರೆ ಆಗೋದಿಲ್ಲ. ಅಲ್ಲಿ ಒಂದು ಬ್ಯಾಗ್ ಉಂಟ, ಇಲ್ಲಿ ಒಂದು ಬ್ಯಾಗ್ ಫೀಡ್ ಉಂಟ. ಇಲ್ಲ, ಈಗ ಏನು ಮಾಡು ಅಂತ ಹೇಳಿದರೆ ಕೋಳಿಗಳಿಗೆ ಹಾಕಬೇಕು. ಎಸ್ ಎಸ್ ಎಸ್, ಕೋಳಿಗಳಿಗೆ ಸಿಗಲ್ಲ ಫೀಡ್. ಫೀಡ್ ಆಯಿತು, ವಾಟರ್ ಉಂಟು. ವಾಟರ್ ಉಂಟು, ಕೋಳಿಗಳೆಲ್ಲ ಈ ನೀರಿನ ಪಾಟಲ್ಲಿ ಎಲ್ಲ ಇದು ಹಾಕಿದ್ದಾವೆ. ಅದನ್ನೊಂದು ಸರಿ ಮಾಡಬೇಕು. ಈಗ ಅಂದು ಇಲ್ಲಿ ಉಂಟಲ್ಲ, ಒಂದು ಸಾಯಲಿಕ್ಕೆ ಇಲ್ಲಿಗೆ ಬಂದಿದೆಯಾ? ಅಪ್ಪ ತೆಗೆದು ಒಳಗಡೆ ಹೋಗ. ಬಂದಾಯ್ತು ನೋಡಿ, ಬರೋದೇ ನೋಡಲಿಕ್ಕಿಲ್ಲ. ಇದರಲ್ಲಿ ಒಂದು ಇನ್ನೊಂದು ಹಾಕುವ. ಫೀಡ್ ಹಾಕಿದರೆ ದೊಡ್ಡ ಕೆಲಸ ನಿಲ್ತದೆ. ಅಂದರೆ ನೀರಾದರೂ ಅಷ್ಟೊಂದು ಖಾಲಿ ಆಗೋದಿಲ್ಲ, ಫೀಡ್ ಎಲ್ಲ ಖಾಲಿ ಆಗೋದು. ಓ ಹೋ ಹೋ ಹೋ, ಎಸ್. ನಾಲ್ಕು ಉಂಟು, ಇನ್ನು ಕೂಡ ಹಾಕಬೇಕು ಸ್ವಲ್ಪ. ಸದ್ಯಕ್ಕೆ ಬೇಡ ಇದಕ್ಕೆ, ಅದಕ್ಕೆ ಹೋಗುವ. ಎಸ್ ಗೈಸ್, ನಾನು ಈ ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನೊಂದು ಎಪಿಸೋಡ್ ಜೊತೆ ನಾಳೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.